ಸೊ ತುಂಬಾ ಅಚ್ಚರಿಯಾಗಿತ್ತು ಕೆ ಸಿ ಕೊಂಡಯ್ಯ ಅವರ ಹೆಸರು ಈಗ ಬಂದಾಗ. ಯಾಕೆ ಅಂತಂದ್ರೆ ಕೆ ಸಿ ಕೊಂಡಯ್ಯ ಅವರಿಗೆ ಕೊಡಬಾರದು, ತುಂಬಾ ಪಕ್ಷ ಎಲ್ಲ ಅವರಿಗೆ ಕೊಟ್ಟಿದೆ, ಎಲ್ಲಾ ರೀತಿಯಾದಂತಹ ಹಿಂದೆ ಸ್ಥಾನಮಾನವನ್ನ ಕೊಟ್ಟಿದೆ. ಮತ್ತು ಅವರಿಗೆ ಕೊಡೋದು ಯಾಕೆ, ಬೇರೆಯವರಿಗೆ ಕೊಡಬೇಕು ಅನ್ನೋದನ್ನ ಸ್ಥಳೀಯ ನಾಯಕರು ಬಹಳ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನ ಮಾಡಿದ್ರು. ಆದರೂ ಕೂಡ ಸ್ಥಳೀಯ ಮಟ್ಟದಲ್ಲಿರುವಂತ ನಾಯಕರನ್ನ ವಿರೋಧ ಹಾಕಿಕೊಂಡು ಕೆ ಸಿ ಕೊಂಡಯ್ಯ ಅವರಿಗೆ ಟಿಕೆಟ್ ಅನ್ನ ನೀಡಿದ್ದಾರೆ. ಸೊ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಗೊತ್ತಿಲ್ಲ. ಸದ್ಯಕ್ಕಂತೂ ಬಳ್ಳಾರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ನನ್ನ ಸಹೋದರಿ ಸುಕೇಶ್ನೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಸುಕೇಶ್, ಹೊಸಬರಿಗೂ ಅವಕಾಶ ಕೊಡಬೇಕು, ಹೊಸ ನಾಯಕರನ್ನ ಬೆಳೆಸಬೇಕು, ಹಳಬರಿಗೆ ಬಿಟ್ಟು ಹಾಕಿ ಎಲ್ಲರಿಗೂ ಕೂಡ ಸ್ಥಾನಮಾನ ಕೊಟ್ಟಾಗಿದೆ ಅವರಿಗೆ ಅನ್ನುವಂಥ ಮಾತನ್ನು ಸ್ಥಳೀಯ ನಾಯಕರು ಹೇಳ್ತಾ ಇದ್ರು ಬಳ್ಳಾರಿಯಲ್ಲಿ. ಬಟ್ ಫೈನಲಿ ಕೆ ಸಿ ಕೊಂಡಯ್ಯ ಅವರ ಹೆಸರು ಬಂದಾಗ ಬಹಳ ಆಶ್ಚರ್ಯ ಆಗಿತ್ತು ಅಲ್ವಾ? ಒಂದು ಸ್ಪಷ್ಟ, ಅರುಣ್, ಕೆ ಸಿ ಕೊಂಡಯ್ಯ ಅವರ ವಿಚಾರದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ಸ್ಥಳೀಯ ಮಟ್ಟದಲ್ಲಿ ವಿರೋಧ ಇದ್ದಂತದ್ದು ಹೌದು, ಮತ್ತು ಬಹಿರಂಗವಾಗಿ ಬಳ್ಳಾರಿ ಜಿಲ್ಲೆಯ ಶಾಸಕರುಗಳಾದಿಯಾಗಿ ಕಳೆದ ಬಾರಿಯ ಪರಾಜಿತ ಅಭ್ಯರ್ಥಿಗಳು ಮತ್ತು ಜಿಲ್ಲಾ ಮುಖಂಡರುಗಳು ಕೂಡ ಯಾವುದೇ ಕಾರಣಕ್ಕೂ ಕೂಡ ಕೆ ಸಿ ಕೊಂಡಯ್ಯ ಅವರಿಗೆ ಟಿಕೆಟ್ ಕೊಡಬಾರದು, ಕೊಟ್ಟರೆ ನಾವು ಕೆಲಸ ಮಾಡಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಸಿಎಲ್ಪಿ ನಾಯಕರ ಮುಂದೆ ಹೇಳಿದ್ರು ಅನ್ನುವಂಥದ್ದು. ಆ ಹೇಳಿದ ಹೊರತಾಗಿಯೂ ಕೂಡ ಕೊಂಡಯ್ಯ ಅವರಿಗೆ ಟಿಕೆಟ್ ಅಂತಿಮವಾಗಿರುವಂತದ್ದು, ಕೊಂಡಯ್ಯ ಅವರಿಗೆ ಎಐಸಿಸಿ ಮಟ್ಟದಲ್ಲಿ ಇರುವಂತಹ ಸಂಪರ್ಕ ಅಥವಾ ಹೈಕಮಾಂಡ್ ನಾಯಕರ ಜೊತೆ ಇರುವಂತಹ ಒಡನಾಟ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಆಶೀರ್ವಾದ, ಇದು ಕೈ ಹಿಡಿದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಅಂತಿಮವಾಗಿ ಕೊಂಡಯ್ಯ ಅವರ ಹೆಸರನ್ನೇ ಕೂಡ ಅಂತಿಮ ಮಾಡಿರುವಂತದ್ದು ಈಗ ನಮ್ಗೆ ತಿಳಿದು ಬರ್ತಿರುವಂತ ಮಾಹಿತಿ. ಯಾಕಂದ್ರೆ ಅಲ್ಲಿನ ಸ್ಥಳೀಯ ನಾಯಕರು ಬೇರೆ ಹೆಸರನ್ನ, ಪ್ರಭಾಕರ್ ಗೌಡ ಅನ್ನುವಂತ ಹೆಸರನ್ನ ಮುನ್ನೆಲೆಗೆ ತಂದಿದ್ರು, ಅವರಿಗೆ ಟಿಕೆಟ್ ಅನ್ನು ಕೊಡಬೇಕು ಅನ್ನುವಂತ ಬೇಡಿಕೆಯನ್ನು ಇಟ್ಟಿದ್ರು, ಅವರಿಗೆ ಟಿಕೆಟ್ ಕೊಟ್ಟರೆ ಕೆಲಸ ಮಾಡ್ತೀವಿ ಅನ್ನುವಂಥದ್ದು. ಆದ್ರೆ ಈಗ ಎಐಸಿಸಿ ಇಂದ ಅಧಿಕೃತವಾಗಿ ಪಟ್ಟಿ ಪ್ರಕಟ ಆಗಬೇಕಿದೆ, ಆಗ್ಬೇಕಾದ್ರೆ ಮುಂಚಿತವಾಗಿ ಸಿಕ್ಕಿರುವಂತಹ ಖಚಿತವಾದ ಮಾಹಿತಿಯ ಪ್ರಕಾರ ಅದು ಕೊಂಡಯ್ಯ ಅವರಿಗೆ ಟಿಕೆಟ್ ಬಹುತೇಕ ಅಂತಿಮವಾಗಿದೆ ಅನ್ನುವಂಥದ್ದು. ಅರುಣ್, ದಿನೇಶ್ ಗುಳಿಗೌಡಗೆ ಮಂಡ್ಯದಿಂದ ಟಿಕೆಟ್ ಅನ್ನ ನೀಡಲಾಗಿದೆ. ಮಂಡ್ಯದಲ್ಲಿ ಸಚಿವ ಸೋಮಶೇಖರ್ ವಿಶೇಷಾಧಿಕಾರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಬಹಳ ಆಶ್ಚರ್ಯವನ್ನು ಉಂಟು ಮಾಡ್ತಾ ಇದೆ ಇವೆಲ್ಲವೂ ಕೂಡ. ವಿಶೇಷಾಧಿಕಾರಿ ಸಚಿವ ಸೋಮಶೇಖರ್ ಅವರ ವಿಶೇಷಾಧಿಕಾರಿಗೆ ಟಿಕೆಟ್ ಅನ್ನು ಕೊಟ್ಟಿರೋದು ದಿನೇಶ್ ಗುಳಿಗೌಡಗೆ, ಇದು ಮುಂದಿನ ಚುನಾವಣೆಯ ಮುನ್ಸೂಚನೆಯನ್ನು ಕೊಡ್ತಾ ಇದೆಯಾ? ಸೋಮಶೇಖರ್ ಅವರ ಒಲವು ಯಾವ ಕಡೆ ಇದೆ, ಅಥವಾ ಅವರ ವಿಶೇಷಾಧಿಕಾರಿಗೆ ಕೊಟ್ಟಿದಂಥ ನಿರ್ಧಾರ, ಅದರ ಹಿಂದೆ ಇರುವಂಥ ಬೇರೆ ಏನಾದರೂ ಅಜೆಂಡಾ ಇದೆಯಾ ಗೊತ್ತಿಲ್ಲ. ಬಹಳಷ್ಟು ಸೂಕ್ಷ್ಮವಾದಂಥ ವಿಚಾರಗಳಿದ್ದಾವೆ, ನೋಡೋಣ. ಇದೆಲ್ಲವೂ ಕೂಡ ಒಂದಿಷ್ಟು ಸೂಚನೆಗಳನ್ನು ಕೊಡ್ತಾ ಇವೆ.